ರಾಜ್ಯ ರಾಜಕೀಯದಲ್ಲಿ ತನ್ನದೇ ಆದ ವರ್ಚಸ್ಸನ್ನು ಹೊಂದಿರುವ ಬೆಳಗಾವಿ ರಾಜಕಾರಣವೇ ಒಂದು ರೀತಿ ಡಿಫರೆಂಟ್ ಅದರಲ್ಲೂ ಬೆಳಗಾವಿಯಲ್ಲಿ ಅಷ್ಟೇ ಅಲ್ಲದೆ ರಾಜ್ಯ ರಾಜಕಾರಣದಲ್ಲಿ ಜಾರಕಿಹೊಳಿ ಸಹೋದರರು ತನ್ನದೇ ಆಗಿರುವ ಹಿಡಿತದ ಜೊತೆಗೆ ಪ್ರಭಾವವನ್ನ ಕೂಡ ಇಟ್ಟುಕೊಂಡಿದ್ದಾರೆ ಇದೀಗ ಮಾಸ್ಟರ್ ಮೈಂಡ್ ಅಂತಲೇ ಗುರುತಿಸಿಕೊಂಡಿರುವ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸತೀಶ್ ಜಾರಕಿಹೊಳಿ ಅವರ ಮುಂದಿನ ರಾಜಕೀಯ ನಡೆ ನಿಗೂಢವಾಗಿದೆ ತಾವು ಪ್ರತಿನಿಧಿಸುವ ಕ್ಷೇತ್ರವನ್ನ ಬದಲಿಸುವ ಮುನ್ಸೂಚನೆಯನ್ನೇ ಸತೀಶ್ ನೀಡಿದ್ದಾರೆ ಈ ಕುರಿತ ಡೀಟೇಲ್ಸ್ ಇಲ್ಲಿದೆ ನೋಡಿ ಕರ್ನಾಟಕದಲ್ಲೇ ಅತಿ ಹೆಚ್ಚು ವಿಧಾನಸಭಾ ಕ್ಷೇತ್ರಗಳನ್ನು ಹೊಂದಿರುವ ಬೆಳಗಾವಿ ಜಿಲ್ಲೆಯಲ್ಲಿ ಸದ್ಯ 4 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಶಾಸಕರಿದ್ದಾರೆ ಉಳಿದ ಕ್ಷೇತ್ರದಲ್ಲಿ ಬಿಜೆಪಿ ಶಾಸಕರಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಬಿಜೆಪಿ ಶಾಸಕರಿದ್ದಾರೆ ಹೀಗಾಗಿ ಮುಂಬರುವ ಚುನಾವಣೆಯಲ್ಲಿ 12 ಕ್ಕೂ ಹೆಚ್ಚು ಸ್ಥಾನಗಳನ್ನು ಗೆಲ್ಲಲು ಈಗಿನಿಂದಲೇ ಸತೀಶ್ ಜಾರಕಿಹೊಳಿ ತಯಾರಿ ನಡೆಸಿದ್ದಾರೆ ಈ ಮಧ್ಯೆ ಸತೀಶ್ ಜಾರಕಿಹೊಳಿ ತಮ್ಮ ಪುತ್ರನಿಗಾಗಿ ರಾಜಕೀಯ ನೆಲೆ ಕಲ್ಪಿಸುವ ಸಲುವಾಗಿ ಕ್ಷೇತ್ರವನ್ನ ಬದಲಿಸುತ್ತಾರಾ ಎಂಬ ಚರ್ಚೆಗಳು ರಾಜಕೀಯ ವಲಯದಲ್ಲಿ ಎದ್ದಿವೆ ಈ ಬಾರಿ ಯಮಕನ ಮರಡಿ ಮತಕ್ಷೇತ್ರವನ್ನ ಪುತ್ರ ರಾಹುಲ್ ಜಾರಕಿಹೊಳಿಗೆ ಬಿಟ್ಟುಕೊಟ್ಟು ತಾವು ಬೆಳಗಾವಿ ಉತ್ತರ ಅಥವಾ ಸವದತ್ತಿ ಕ್ಷೇತ್ರದಿಂದ ಸ್ಪರ್ಧಿಸೋ ಗುಸುಗುಸು ಮಾತುಗಳು ಕೇಳಿಬರ್ತಾ ಇದೆ ಈಗಾಗಲೇ ಸತೀಶ್ ಜಾರಕಿಹೊಳಿ ಬೆಳಗಾವಿ ಉತ್ತರ ಹಾಗೂ ಸವದತ್ತಿ ಮತಕ್ಷೇತ್ರದಲ್ಲಿ ಮುಖಂಡರು ಕಾರ್ಯಕರ್ತರ ಸಭೆ ನಡೆಸುತ್ತಿದ್ದಲ್ಲದೆ ಹಲವಾರು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡುತ್ತಿದ್ದಾರೆ ಯಾಕಂದ್ರೆ 2023 ರ ಚುನಾವಣೆಯಲ್ಲಿ ಯಾವ ಮತಕ್ಷೇತ್ರದಿಂದ ಸ್ಪರ್ಧೆ ಮಾಡಿದ್ರೂ ಗೆಲುವು ಸುಲಭವಾಗಬೇಕು ಎಂಬ ಕಾರಣಕ್ಕೆ ಈಗಿನಿಂದಲೇ ಭರ್ಜರಿ ಸಿದ್ಧತೆ ಮಾಡಿಕೊಳ್ಳುತ್ತಿದ್ದಾರೆ ಈ ಕುರಿತು ಮಾಧ್ಯಮದವರು ಕೂಡ 2023 ರ ಚುನಾವಣೆಯಲ್ಲಿ ಯಾವ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತೀರಿ ಎನ್ನುವ ಪ್ರಶ್ನೆಗೆ ಸತೀಶ್ ಜಾರಕಿಹೊಳಿ ಜಾಣ್ಮೆಯ ಉತ್ತರವನ್ನ ಕೊಟ್ಟಿದ್ದಾರೆ ಕಾಂಗ್ರೆಸ್ ಪಕ್ಷ ಗೆಲುವಿನ ನಿಟ್ಟಿನಲ್ಲಿ ಸಂಘಟನೆ ಮಾಡುತ್ತಿದ್ದೇವೆ ಎಲ್ಲಿಂದ ಸ್ಪರ್ಧೆ ಮಾಡಬೇಕು ಎನ್ನುವುದಕ್ಕೆ ಇನ್ನೂ ಸಮಯ ಇದೆ ಮುಂದೆ ನೋಡೋಣ ಎಂದು ಮಾರ್ಮಿಕವಾಗಿ ಉತ್ತರವನ್ನ ಕೊಟ್ಟಿದ್ದಾರೆ ಎರಡು ಕಾಂಬಿನೇಷನ್ ಆಗಬೇಕು ಟೀಚರ್ ಮತ್ತು ಗ್ರಾಜುಯೇಟ್ ಅತ್ಮಗ ಮುಂದಿನ ರೂಪರೇಷೆ ಮಾಡ್ತೀವಿ ಕುಟುಂಬ ಸಂಬಂಧ ಇಲ್ಲದ ಮಂಡಳ ಲೆಕ್ಕ ಜಾರಕಿಹೊಳಿ ಫಸ್ಟ್ ರೌಂಡ್ನಾಗ ಆರಿಸಿ ಬರ್ತಿದ್ದ ಹಂಗೇನಿಲ್ಲ ಪಾರ್ಟಿ ಪಾರ್ಟಿನೇ ಒಂದು ಇದೆ ಸ್ಟೆಪ್ ಇದೆ ಆದರೆ ಗುಜರಾತ್ ಜೊತೆ ಆಗುವ ಲಕ್ಷಣ ಇದೆ ಇಲ್ಲಾದ್ರೆ ಅದೇ ಗುಜರಾತ್ ಆದರೂ ಆಗ್ಬೋದು ಗುಜರಾತ್ ಜೊತೆ ಯಾಕೆಂದರೆ ಅದರಲ್ಲಿ ಇದನ್ನು ಮಾಡಬೇಕಂತ ಒಂದು ಇದೆ ಅವ್ರ ಥಿಂಕಿಂಗ್ ಇದೆ ಆಲ್ರೆಡಿ ಬಿ ಜೆ ಪಿಯವರು ಸರ್ವೆ ಮಾಡಿಸಿದ್ದಾರೆ ಈಗ ಎಲ್ಲ ಕಡೆ ಸರ್ವೆ ಮಾಡ್ತಿದ್ದಾರೆ ಇತ್ತ ಸತೀಶ್ ಜಾರಕಿಹೊಳಿ ಪುತ್ರ ರಾಹುಲ್ ಜಾರಕಿಹೊಳಿ ಮತ್ತು ಪ್ರಿಯಾಂಕಾ ಜಾರಕಿಹೊಳಿ ಕೂಡ ಈಗಾಗಲೇ ಕಾಂಗ್ರೆಸ್ ಪ್ರಾಥಮಿಕ ಸದಸ್ಯತ್ವ ಪಡೆದುಕೊಂಡು ತಂದೆಯ ಹೆಸರಿನ ಫೌಂಡೇಶನ್ ಅಡಿ ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ಚುರುಕಾಗಿದ್ದಾರೆ ರಾಹುಲ್ ಜಾರಕಿಹೊಳಿ ಯಮಕನ ಮರಡಿ ಮತಕ್ಷೇತ್ರದಲ್ಲಿ ಹೆಚ್ಚೆಚ್ಚು ಕಾರ್ಯಕ್ರಮಗಳಲ್ಲಿ ಭಾಗಿಯಾಗುವ ಮೂಲಕ ಜನರ ಜೊತೆಗೆ ನಿರಂತರ ಸಂಪರ್ಕ ಇಟ್ಟುಕೊಳ್ಳುವ ಪ್ರಯತ್ನ ನಡೆಸಿದ್ದಾರೆ ಮತ್ತೊಂದೆಡೆ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸತೀಶ್ ಜಾರಕಿಹೊಳಿ ತಮ್ಮ ಕ್ಷೇತ್ರದ ಜೊತೆ ಜೊತೆಗೆ ಸವದತ್ತಿ ಮತಕ್ಷೇತ್ರದಲ್ಲಿ ಆಕ್ಟಿವ್ ಆಗಿ ಓಡಾಡ್ತಾ ಇದ್ದಾರೆ ಇದರೊಂದಿಗೆ ಬೆಳಗಾವಿ ಉತ್ತರ ಮತಕ್ಷೇತ್ರದಲ್ಲೂ ನಿರಂತರವಾಗಿ ಮುಖಂಡರ ಸಭೆ ಮಾಡುತ್ತಿದ್ದಾರೆ ಬೆಳಗಾವಿ ಮಹಾನಗರ ಅಧ್ಯಕ್ಷ ರಾಜು ಸೇಠ್ ಮತ್ತು ಮಾಜಿ ಶಾಸಕ ಫಿರೋಜ್ ಸೇಠ್ ಅವರನ್ನ ದೂರವಿಟ್ಟು ಸಭೆ ಮಾಡುತ್ತಿರುವುದು ಈಗ ಕೈಪಾಳೆಯಲ್ಲಿ ಸಂಚಲನವನ್ನೇ ಮೂಡಿಸಿದೆ ಇದೆಲ್ಲದರ ಮಧ್ಯೆ ಸತೀಶ್ ಜಾರಕಿಹೊಳಿ ಕ್ಷೇತ್ರ ಬದಲಾವಣೆ ಮಾಡ್ತಾರೆ ಅನ್ನೋ ವಿಚಾರವೇ ಅವರ ಅಭಿಮಾನಿಗಳು ಕಾರ್ಯಕರ್ತರಲ್ಲಿ ಚರ್ಚಾ ವಸ್ತುವಾಗಿ ಮಾರ್ಪಟ್ಟಿದೆ ಬೆಳಗಾವಿ ಜಿಲ್ಲೆ ಇಡೀ ರಾಜ್ಯದಲ್ಲಿಯೇ ರಾಜಕೀಯವಾಗಿ ಅತಿ ದೊಡ್ಡ ಜಿಲ್ಲೆ ಹೀಗಾಗಿ ಇಲ್ಲಿ 18 ವಿಧಾನಸಭಾ ಕ್ಷೇತ್ರಗಳನ್ನು ಹೊಂದಿರುವಂತಹ ಬೆಳಗಾವಿ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷ ಈಗ ಅತಿ ಹೆಚ್ಚು ಸೀಟುಗಳನ್ನು ಗೆಲ್ಲುವಂಥ ಮಾಸ್ಟರ್ ಪ್ಲಾನನ್ನು ಈಗಲೇ ಮಾಡ್ಕೊಳ್ತಾ ಇದೆ ಬೆಳಗಾವಿ ಜಿಲ್ಲೆ ಅಷ್ಟೇ ಅಲ್ಲ ಇಡೀ ರಾಜ್ಯದಲ್ಲಿಯೇ ಮಾಸ್ಟರ್ ಮೈಂಡ್ ರಾಜಕೀಯ ಪೊಲಿಟಿಕಲ್ ಮಾಸ್ಟರ್ ಮೈಂಡ್ ಎಂದೇ ಕರೆಯಲ್ಪಡುವಂಥ ಸತೀಶ್ ಜಾರಕಿಹೊಳಿ ಅವರು ಈಗ ಬೇರೆ ಬೇರೆ ಬೆಳಗಾವಿ ಜಿಲ್ಲೆಯ ಅತಿ ಹೆಚ್ಚು ಕ್ಷೇತ್ರಗಳನ್ನು ಗೆಲ್ಲುವಂಥ ಒಂದು ಗುರಿ ಇಟ್ಕೊಂಡಿದ್ದಾರೆ ಆ ದಿಸೆಯಲ್ಲಿ ಮೊನ್ನೆ ಮಾಧ್ಯಮಗಳು ಕೇಳಿದಂಥ ಪ್ರಶ್ನೆಗೆ ಏನು ನೀವು ಈ ಬಾರಿ ಕ್ಷೇತ್ರ ಬದಲಾವಣೆ ಮಾಡ್ತೀರಾ ಅಂತ ಹೇಳಿ ಕೇಳಿದಾಗ ಇಲ್ಲ ಅವರು ಮುಗುಳ್ನಾಗೆ ನಕ್ಕು ಇಲ್ಲ ಹೈಕಮಾಂಡ್ ಏನು ನಿರ್ಧಾರ ತಗೋತದೆ ನೋಡಬೇಕು ಎನ್ನುವಂಥ ಒಂದು ಮಾತನ್ನು ಹೇಳಿ ಅವರು ಕ್ಷೇತ್ರ ಬದಲಾವಣೆ ಮಾಡುವಂಥ ಮುನ್ಸೂಚನೆಯನ್ನು ಕೊಟ್ಟಿದ್ದಾರೆ ಒಟ್ಟಾರೆ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸತೀಶ್ ಜಾರಕಿಹೊಳಿ ರಾಜಕೀಯ ನಡೆ ಮಾತ್ರ ಕುತೂಹಲ ಕೆರಳಿಸಿದ್ದಲ್ಲದೆ ನಿಗೂಢವಾಗಿದೆ ಪುತ್ರನಿಗಾಗಿ ಯಮಕನ ಮರಡಿ ಮತಕ್ಷೇತ್ರವನ್ನ ಬಿಟ್ಟುಕೊಟ್ರೆ ಯಾವ ಕ್ಷೇತ್ರದಿಂದ ಸತೀಶ್ ಸಾಹುಕಾರ್ ಸ್ಪರ್ಧೆ ಮಾಡ್ತಾರೆ ಅನ್ನೋದಕ್ಕೆ ಅವರೇ ಸ್ಪಷ್ಟವಾಗಿ ಉತ್ತರಿಸಬೇಕಿದೆ ಮೈಲಾರ್ ಜಿ ಕನ್ನಡ ನ್ಯೂಸ್ ಬೆಳಗಾವಿ